ಓಕೆ, ನಾನು ನೋಡ್ತಾ ಇದ್ದೀನಿ ಅಬ್ಬಕ್ಕ ಕ್ವೀನ್ ಕ್ರೂಸ್ ಅವರದು ಮೆನು. ಸೊ ಬನ್ನಿ, ಮೆನು ಅಲ್ಲಿ ಏನುಂಟು ಅಂತ ನೋಡುವ. ನಮ್ಮ ಬಾಯ್ಲ್ಡ್ ರೈಸ್ ಅದು, ಮಂಗುಡೆ ಸಾರು. ನಿಮ್ಗೆ ಒಂದು ವೇಳೆ ಇಲ್ಲಿ ಬತ್ತಾ ಬತ್ತಾ ಕಲಿ ಕುಡಿಲಿಕ್ಕೆ ಮನಸ್ಸಾದ್ರೆ ಇಲ್ಲೇ ಹತ್ತಿರ ಕಲಿ ಪಾರ್ಕ ಅಂತ ಉಂಟು. ಹಾಯ್ ಎಲ್ಲರಿಗೂ, ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದುವೇ ಬೊಕ್ಕಪಟ್ಟಣದಲ್ಲಿ ಇರುವಂತಹ ಅಬ್ಬಕ್ಕ ಕ್ವೀನ್ ಕ್ರೂಸಿಗೆ. ಇಲ್ಲಿ ನೀವು ಕ್ರೂಸ್ ಒಳಗೆ ಕೂತ್ಕೊಂಡು ಒಳ್ಳೆ ಸೀ ಫುಡ್ ಅನ್ನ ಎಂಜಾಯ್ ಮಾಡ್ಬೋದು. ನಾನ್ ವೆಜ್ ವೆಜ್ ಎರಡೂ ಐಟಮ್ಸ್ ಅನ್ನ ಎಂಜಾಯ್ ಮಾಡ್ಬೋದು. ಹಾಗಾದ್ರೆ ಇದು ಯಾವ ರೀತಿ ಇದೆ, ಒಳಗೆ ಹೇಗೆ ಉಂಟು ಎಲ್ಲ ನೋಡುವ. ಇದು ನಿಮ್ಗೆ ಸುಲ್ತಾನ್ ಬತ್ತೇರಿ ಆ ಏರಿಯಾದಲ್ಲಿ ಬರುತ್ತೆ. ಮಂಗಳೂರು ಲಾಲ್ ಬಾಗ್ ಇಂದ ಆಲ್ಮೋಸ್ಟ್ 2 kilometers ಅಲ್ವಾ, 2-3 kilometers ಅಷ್ಟು ದೂರದಲ್ಲಿ ಇರುತ್ತೆ ಇದು. ಈಗ ಅಲ್ಲಿ ಒಳಗೆ ಹೋಗಿ ನೋಡುವ ಕ್ರೂಸ್ ಯಾವ ರೀತಿ ಇದೆ ಅಂತ. ನೋಡಿ ಈ ತರ ವ್ಯೂ ಇದೆ. ಇದು ಡೇ ಟೈಮ್ ಅಲ್ಲಿ, ನೈಟ್ ಟೈಮ್ ಅಲ್ಲಿ ಜಾಸ್ತಿ ಇಲ್ಲಿ ಬರ್ತಾರೆ. ಅದೇ ನಾನು ನಿಮ್ಗೆ ಡೇ ಟೈಮ್ ಅಲ್ಲಿ ಇದನ್ನ ತೋರಿಸ್ತಾ ಇದ್ದೀನಿ. ನೈಟ್ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಅಂತ ನಾನು ಇವತ್ತು ನಿಮ್ಗೆ ಡೇ ಟೈಮ್ ಅಲ್ಲೇ ಇದನ್ನ ತೋರಿಸ್ತಾ ಇದ್ದೀನಿ. ಈಗ ಈ ಕ್ರೂಸ್ ಒಳಗೆ ಹೋಗಿ ನೋಡುವ. ನೋಡಿ ಇದು ರ್ಯಾಂಪ್ ಉಂಟು ಇಲ್ಲಿ ಬೋಟ್ ಕ್ರೂಸ್ಗೆ ಹೋಗ್ಲಿಕ್ಕೆ. ಕೆಳಗಡೆ ನೋಡಿ ಅಲ್ಲಿ ಬ್ಯಾರಲ್ಸ್ ಇಟ್ಟಿದ್ದಾರೆ. ಓಕೆ, ಆರಾಮ್ಸೆ ಹೋಗ್ಬೋದು, ಏನು ಭಯ ಪಡ್ಬೇಕಂತೇನಿಲ್ಲ. ಒಳಗೆ ಹೋಗುವ. ಓ ಅಲ್ಲಿ ನೋಡಿ ಅಂತೆ ಒಂದು ಐಲ್ಯಾಂಡ್ ಕಾಣಿಸ್ತಾ ಉಂಟು. ಇದೆಲ್ಲ ನಮ್ಮ ಮಂಗಳೂರಲ್ಲೇ ಇರೋದು, ಪ್ಯಾರಡೈಸ್ ಐಲ್ಯಾಂಡ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಉಂಟು, ಬೇಕಿದ್ರೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಪಾರ್ಟಿ ಎಲ್ಲ ಮಾಡಲಿಕ್ಕಿದ್ರೆ ಇಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡ್ಬೋದು. ಓಕೆ, ಈಗ ಇದರೊಳಗೆ ಹೋಗುವ. ಓಕೆ ನೋಡಿ, ಸೂಪರ್ ಆಗಿದೆ, ಒಳ್ಳೆ ಗಾಳಿ ಬರ್ತಾ ಉಂಟು. ನಿಮ್ಗೆ ಒಂದು ವೇಳೆ ಇಲ್ಲಿ ಬತ್ತಾ ಬತ್ತಾ ಕಲಿ ಕುಡಿಲಿಕ್ಕೆ ಮನಸ್ಸಾದ್ರೆ ಇಲ್ಲೇ ಹತ್ತಿರ ಕಲಿ ಪಾರ್ಕ ಅಂತ ಉಂಟು. ಇಲ್ಲಿ ಬಂದು ಕಲಿಯನ್ನ ಕೂಡ ಕುಡಿಬಹುದು. ಓಕೆ, ತುಂಬಾ ಚೆನ್ನಾಗಿದೆ ಈ ಲೊಕೇಶನ್ ನೋಡಿ, ಅಬ್ಬಕ್ಕ ಕ್ವೀನ್ ಕ್ರೂಸ್. ಇಲ್ಲಿ ಒಂದು ಚಿಕ್ಕ ಬೋಟ್ ಇದೆ, ಬಹುಶಃ ಈ ಬೋಟ್ ಅಲ್ಲಿ ನಮ್ಗೆ ಆ ಪ್ಯಾರಡೈಸ್ ಐಲ್ಯಾಂಡ್ ಗೆ ಕೊಂಡೋಗ್ತಾರಾ ಏನ, ಅದು ಒಳಗೆ ಹೋಗಿ ಕೇಳುವ. ಸ್ವಲ್ಪ ಶೇಕ್ ಅಂತ ಅನಿಸ್ಬೋದು, ಆದ್ರೆ ಭಯ ಪಡ್ಬೇಕಂತೇನಿಲ್ಲ, ಬ್ಯಾರೆಲ್ಸ್ ಅಲ್ವಾ, ಹಾಗಾಗಿ ನೋಡಿ. ಲೊಕೇಶನ್ ನೋಡಿ, ಸೂಪರ್ ಆಗಿರುವಂತ ಲೊಕೇಶನ್, ಆಕ್ಚುಲಿ ಬ್ಯೂಟಿಫುಲ್. ಓಕೆ, ಒಳಗೆ ಹೋಗುವ. ಆ್ಯಕ್ಚುಲಿ ಇದು ಮಧ್ಯಾಹ್ನ 12 o'clock ಓಪನ್ ಆಗೋದು. ಈಗ ಯಾರಿಲ್ಲ, ನಾನು ಬೆಳಿಗ್ಗೆ ಬೇಗ ಬಂದಿದ್ದೇನೆ. ಸೊ ಆರಾಮ್ಸೆ ನನಗೆ ವೀಡಿಯೋ ಮಾಡ್ಬೋದು, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಹೇಗೆ ಉಂಟು ಏನು ಅಂತ. ನೋಡಿ ಇಲ್ಲಿ ಬಂದ ಕೂಡಲೇ ಈ ಥರ ವ್ಯೂ ಇದೆ. ಓಕೆ, ನೋಡಿ ಇದುವೇ ನಮ್ಮ ಫಾಲ್ಗುನಿ ನದಿ ನೋಡಿ, ಐಲ್ಯಾಂಡ್ ಕೂಡ ಇಲ್ಲೇ ಕಾಣಿಸ್ತಾ ಉಂಟು. ಓಕೆ, ವ್ಯೂ ಅಂತೂ ಸೂಪರ್ ಆಗಿದೆ, ಕ್ರೂಸ್ ಕೂಡ ಚೆನ್ನಾಗಿದೆ, ತುಂಬ ಪಾರ್ಟಿ ಎಲ್ಲ ಮಾಡ್ತಾರೆ. ಈವನ್ ನಮ್ಮದು ಚಿಕ್ಕ ಚಿಕ್ಕ ಬರ್ಡೇ ಪಾರ್ಟೀಸ್ ಆಗಲಿ, ಮೆಹೆಂದಿ ಆಗಲಿ, ಅಂಥದ್ದೆಲ್ಲ ಪಾರ್ಟಿ ಮಾಡ್ತಾರೆ. ಓಕೆ, ಇದು ಫಸ್ಟಿಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಎ ಸಿ ರೂಮ್, ಇಲ್ಲಿ ಈ ಥರ ಇದೆ, ಇಲ್ಲಿ ಫುಲ್ಲು ಎ ಸಿ ಇರುತ್ತೆ ನಿಮಗೆ. ಇಲ್ಲಿ ಊಟ ಮಾಡೋದಾದರೆ ಕೂತ್ಕೊಂಡು ಊಟ ಮಾಡ್ಬೋದು. ಈಗ ಅವರು ಸೆಟ್ ಮಾಡಲಿಲ್ಲ, ಚೇರ್ಸ್ ಎಲ್ಲ ಇಡಲಿಲ್ಲ. ಸೊ ನಿಮಗೆ ಬೇಕಾದಾಗೆ ಅವರು ಸೆಟ್ ಮಾಡಿ ಕೊಡ್ತಾರೆ ಎ ಸಿ ರೂಮ್ ಇದು. ಹೊರಗಡೆಯಿಂದ ವ್ಯೂ ಕೂಡ ನೋಡ್ಬೋದು, ಒಳಗಡೆಯಿಂದ ಹೊರಗೆ ನೋಡ್ಬೋದು. ಓಕೆ, ಚೇರ್ಸ್ ಎಲ್ಲ ಸೆಟ್ ಮಾಡ್ತಾರೆ. ಪಾರ್ಟಿ ಎಲ್ಲ ಇದ್ರೆ, ಚಿಕ್ಕ ಚಿಕ್ಕ ಪಾರ್ಟಿ, ಬರ್ಡೇ ಪಾರ್ಟಿ, 300 members ಇದರಲ್ಲಿ ಅಕಾಮಡೇಟ್ ಆಗ್ತಾರೆ, ಪರ್ ಪರ್ಸನ್ 1000 rupees. ಓಕೆ, ಡೇ ಟೈಮಲ್ಲಿ ಮಾತ್ರ ಇದು ಕ್ರೂಸ್ ಮೂವಿಂಗ್ ಇಲ್ಲ. ನಿಮಗೆ ಮೂವಿಂಗ್ ಅಂದರೆ ಮೂವ್ ಮಾಡ್ತಾ ನಿಮಗೆ ಈ ಕ್ರೂಸಲ್ಲಿ ಹೋಗಬೇಕು ಅಂದರೆ ನೀವು ನೈಟ್ 7:30 ಬರಬೇಕು, 7:30 to 9. ಓಕೆ, ಫುಲ್ ಲೈಟ್ ಹಾಕಿ, ಫುಲ್ ಮ್ಯೂಸಿಕ್ ಹಾಕಿ, ಒಳ್ಳೆ ಜಿಗ್ಗಾಗುತ್ತೆ. ಓಕೆ ನೋಡಿ, ನಾನೀಗ ಹೊರಗಡೆ ಬಂದಿದ್ದೀನಿ ಬಾಲ್ಕನಿ ಹತ್ರ, ಫುಲ್ ಲೈಟಿಂಗ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಓಕೆ, ಈಗ ಮೇಲೆ ಹೋಗುವ, ಮೇಲಿನ ಫ್ಲೋರಿಗೆ ಹೋಗುವ, AQC. ಓಕೆ, ಇಲ್ಲೇ ಸ್ಟೆಪ್ಸ್ ಉಂಟು. ಓಕೆ ನೋಡಿ, ಬೋಟು ಡ್ರೈವಿಂಗ್ ಮಾಡೋದು ಇಲ್ಲೇ ನೋಡಿ, ಇದು ಸ್ಟೇರಿಂಗ್ ಬೋಟ್ ಇದು, ಕ್ರೂಸ್ ಇದು. ಓಕೆ ನೋಡಿ, ಟೇಬಲ್ ಎಲ್ಲ ಇಲ್ಲಿ ಸೆಟ್ ಮಾಡಿದ್ದಾರೆ. ಜಾಸ್ತಿಯಾಗಿ ಮಧ್ಯಾಹ್ನ ಬಂದರೆ ನಿಮಗೆ ಇಲ್ಲಿ ನಾನ್ ಎ ಸಿ ರೂಮಲ್ಲಿ ಕೂತ್ಕೊಳ್ಬೋದು. ಈ ಥರ ಇದೆ ವ್ಯೂ. ಅಲ್ಲಿ ಹೋಗಿ ಕೇಳುವ ಮೆನು ಎಲ್ಲ ಹೇಗೆ ಉಂಟು ಅಂತ, ಇಲ್ಲಿಯ ಫೇಮಸ್ ಐಟಮ್ ಯಾವುದು
ಏನು ಅಂತ ಎಲ್ಲ ಡೀಟೇಲ್ಸ್ ಕೇಳುವ ಅವ್ರ ಹತ್ರ. ಓಕೆ, ನಾನೀಗ ಮೇಲೆ ಬಂದಿದ್ದೀನಿ ಫಸ್ಟ್ ಫ್ಲೋರಿಗೆ. ಇಲ್ಲಿ ಈ ಕ್ರೂಸ್ ಇದು ಮ್ಯಾನೇಜರ್ ಅವರಿದ್ದಾರೆ, ಸದಾನಂದ್ ಅವರು. ಅವ್ರ ಹತ್ರ ಮಾತನಾಡುವ, ಈ ಬೋಟ್ ಬಗ್ಗೆ, ಈ ಕ್ರೂಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಅವ್ರ ಹತ್ರ ಕೇಳುವ. ಅಂದ್ರೆ ಇಲ್ಲಿಯ ಸ್ಪೆಷಾಲಿಟಿ ಏನು, ಇಲ್ಲಿನ ಯಾವ್ದು ಫುಡ್ ಐಟಮ್ ತುಂಬಾ ಒಳ್ಳೇದಾಗ್ತದೆ, ಎಲ್ಲ ಡೀಟೇಲ್ಸ್ ಅವ್ರ ಹತ್ರ ಕೇಳುವ. ನಮ್ದು ಈಗ ಅಬ್ಬಕ್ಕ ಕ್ವೀನ್ ಕ್ರೂಸ್ ಅಂತೇಳಿ, ನಮ್ದು ಮ್ಯಾಂಗ್ಳೂರ್ ಸಿಟಿ ಇಂದ ಸೆಂಟರ್ ಆಫ್ ದ ಹಾರ್ಟ್ ಆಫ್ ದ ಸಿಟಿ ಇಂದ ನಮ್ದು ಅರೌಂಡ್ 2 kilometers ಆಗ್ತದೆ ರೇಂಜ್. ಸೊ ನಮ್ದು ಏನಂತ ಹೇಳಿದ್ರೆ ಇದು ಪಾರ್ಟಿ ಕ್ರೂಸ್. ಆಕ್ಚುಲಿ ಸ್ಯಾಟರ್ಡೆ ಸಂಡೇಸ್ ನಾವು ಸೇಲಿಗೆ ಹೋಗ್ತೇವೆ. ನಮ್ದು ಟೈಮಿಂಗ್ಸ್ ಬಂದ್ಬಿಟ್ಟು 7:30 to 10:30 ಇಂದ ಈವ್ನಿಂಗ್. ಮತ್ತೆ ಜನರಲ್ ಆಗಿ ನಾವು ಈ ಕ್ರೂಸ್ ಅನ್ನ ನಾವು ಪಾರ್ಟೀಸ್ಗೆಲ್ಲ ರೆಂಟ್ ಔಟ್ ಮಾಡ್ತೇವೆ, ಅಥವಾ ನೀವು ಇದು ಪಾರ್ಟೀಸ್ಗೆ ಬೈ ರೂಮ್ ಮಾಡ್ಕೋಬಹುದು. ಸೊ ನಾವು ಇದನ್ನ ಮೆಹಂದಿ ಫಂಕ್ಷನ್ಸ್, ಹಲ್ದಿ, ರಿಸೆಪ್ಷನ್ ಮತ್ತೆ ವೆಡ್ಡಿಂಗ್ ಇದಕ್ಕೆಲ್ಲ ನಾವು ಅಲೋ ಮಾಡ್ತೇವೆ. ಸೊ ನಮಗೆ ಚಾರ್ಜಸ್ ಬಂದ್ಬಿಟ್ಟು ಇದು ಪರ್ ಹೆಡ್ 1000 rupees ಆಗುತ್ತೆ, ಇನ್ಕ್ಲೂಡಿಂಗ್ ಫುಡ್, ಸೇಲ್ ಮತ್ತು ಎಂಟರ್ಟೈನ್ಮೆಂಟ್. 3 hours ಆಫ್ ಸೇಲ್ ಕೊಡ್ತೇವೆ ನಿಮಗೆ. ಇನ್ ಹೌಸ್ ನಾವು ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಎಂಸಿ ಕೊಡ್ತೇವೆ, ಸಿಂಗರ್, ಲೈವ್ ಸಿಂಗಿಂಗ್, ಕೆರಿಯೋಕೆ ಸಿಂಗಿಂಗ್ ಕೊಡ್ತೇವೆ. ಸೊ ನಮ್ಮ ಕ್ರೂಸಿನ ಕೆಪಾಸಿಟಿ ಬಂದ್ಬಿಟ್ಟು ಟೋಟಲ್ ಆಗಿ 300 members ನಾವು ಅಕಾಮಡೇಟ್ ಮಾಡ್ತೇವೆ. ಸೊ ನಿಮ್ದು ಏನಾದರೂ ಪಾರ್ಟೀಸ್ ಅಲ್ಲಿ ಇದ್ರೆ ನೀವು ಬಂದ್ಬಿಟ್ಟು ನಮ್ಮ ಕ್ರೂಸ್ ಅಲ್ಲಿ ಮಾಡ್ಬೋದು. ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ, ಫಸ್ಟ್ ಬುಕ್ ಮಾಡ್ಬೇಕಾಗ್ತದೆ. ಸಂಡೇ ಸಂಡೇ ನೀವು ಪ್ರಯರ್ ಆಗಿ ಬುಕ್ಕಿಂಗ್ ಮಾಡ್ಬೇಕಾಗುತ್ತೆ, ಮತ್ತೆ ವೀಕ್ ಡೇಸ್ ಅಂತಂದ್ರೆ ನೀವು ನಾರ್ಮಲ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಥ್ರೂ ಔಟ್ ದ ಇಯರ್ ಇರುತ್ತೆ ಇದು ಥ್ರೂ ಔಟ್ ದ ಇಯರ್ ಅಂತ ಹೇಳಿಕಾಗುತ್ತೆ. ಪ್ರೀ ಸೀಸನ್ ಅಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಲ್ ಆಫ್ ದ ಇಲ್ಲ ಅಂತ ಹೇಳಿದ್ರೆ ನಾವು ರೆಸ್ಟೋರೆಂಟ್ ಆಗಿತ್ತು, ನಾರ್ಮಲ್ ರೆಸ್ಟೋರೆಂಟ್ ಇದು ಬರ್ಬೋದು. ಓಕೆ, ಜಸ್ಟ್ ಊಟ ಮಾಡ್ಲಿಕ್ಕೆ ಬರ್ಬೋದು. ಮತ್ತೆ ನಮ್ದು ಫೇಮಸ್ ಇಲ್ಲಿ ಅಂತ ಹೇಳಿದ್ರೆ ಸೀ ಫುಡ್ ಜಾಸ್ತಿ ನಾವು ಇದು ಮಾಡ್ತೀವಿ, ಸೀ ಫುಡ್ ಜಾಸ್ತಿ ಪ್ರಿಫರ್ ಮಾಡ್ತೇವೆ. ನಮ್ದು ಇಲ್ಲಿ ಸೀ ಫುಡ್ ಇದೆ, ಫಿಶ್ ಇದೆ, ಚಿಕನ್ ಇದೆ, ಓಕೆ ಜಾಸ್ತಿ ಸೇಲ್ ಆಗೋದು. ಓಕೆ, ಅದಕ್ಕೆ ರೈಸ್ ಏನು ಸರ್ವ್ ಮಾಡ್ತೀರಾ? ರೈಸ್, ದೋಸೆ ಮತ್ತೆ ಫ್ರೈಡ್ ರೈಸ್ ಇರುತ್ತೆ. ರೈಸ್, ಚೈನೀಸ್ ಐಟಮ್ಸ್. ಓಕೆ, ಇಲ್ಲಿ ಹೈಯೆಸ್ಟ್ ಸೇಲ್ ಆಗುವ ಐಟಮ್ ಯಾವುದು? ಫಿಶ್, ಫಿಶ್ ಅಲ್ಲಿ ನೆಲ್ ಮೀನು, ಬಟರ್ ಫಿಶ್ ಅಂತ ಹೇಳ್ತೀವಿ. ಓಕೆ, ಮತ್ತೆ 3 meat ರೀಫ್ ಕಾರ್ಡ್ ಅಂತ. ಓಕೆ, ಮತ್ತೆ ನಾರ್ಮಲ್ ಆಗಿ ಪ್ರಾನ್ಸ್, ಸ್ಕ್ವಿಡ್, ಮತ್ತೆ ಮಾಗಿ, ಬ್ರೆಡ್ ಅದೆಲ್ಲ ಇರುತ್ತೆ. ನಾರ್ಮಲ್ ಚಿಕನ್ ಸುಕ್ಕ ಎಲ್ಲ ಉಂಟಾ ಇಲ್ಲಿ? ಚಿಕನ್ ಸುಕ್ಕ ನಾವು ಐಗೈಸ್ ಆರ್ಡರ್ ಮಾಡ್ತೀವಿ. ಓಕೆ, ಹೊರಗಡೆಯಿಂದ ಆರ್ಡರ್ ಮಾಡಿ ತರ್ತೀರಾ? ಓಕೆ, ನೀವು ಇದು ಮಸಾಲೆ ಇಲ್ಲೇ ರೆಡಿ ಮಾಡೋದಾ? ಎಲ್ಲ ಇಲ್ಲೇ ರೆಡಿ ಮಾಡಿ ಮಾಡೋದು. ಟೈಮಿಂಗ್ಸ್ ಹೇಳ್ಬೋದಾ ಈ ಕ್ರೂಸ್? ನಮ್ಗೆ ನಾರ್ಮಲ್ ರೆಸ್ಟೋರೆಂಟ್ ಹೇಳಿ 11:00 ಓಪನ್ ಆಗುತ್ತೆ, 11:00 to 10:30. ಓಕೆ, ವೀಕೆಂಡ್ಸ್ ಆದ್ರೆ? ವೀಕೆಂಡ್ಸ್ ಆದ್ರೆ ನಾವು ಮ್ಯಾಕ್ಸಿಮಮ್ ಬೈ 11 ಕ್ಲೋಸ್ ಆಫ್ ಮಾಡ್ತೀವಿ. ಮಾರ್ನಿಂಗ್ 12 ಅದು 11 ಗೆ ಸ್ಟಾರ್ಟ್ ಆಗುತ್ತೆ ರೆಸ್ಟೋರೆಂಟ್ ಓಪನ್ ಆಗುತ್ತೆ 11:30 to 9:30 ವರೆಗೆ. ಓಕೆ, ನೈಟ್ ಹೋಗಬೇಕಾದ್ರೆ ಖಾಲಿ ಸ್ಯಾಟರ್ಡೆ ಸಂಡೇ ಬರಬೇಕಾ? ಇಲ್ಲಿ ವೀಕ್ ಡೇಸ್ ಇರ್ತೀವಿ, ಬಟ್ ಏನಾದ್ರೂ ಪ್ರೈವೇಟ್ ಪಾರ್ಟೀಸ್ ಅಲ್ಲಿ ಇದ್ರೆ ವೀಕ್ ಡೇಸ್ ಸೇಲ್ ಮಾಡ್ತೀವಿ. ಓಕೆ, ಹೈಯೆಸ್ಟ್ ಆಗೋದು ಬರ್ತ್ಡೇ ಮೆಹಂದಿ ಫಂಕ್ಷನ್? ಬರ್ತ್ಡೇ ಮೆಹಂದಿ, ಸಂಗೀತ, ಹಲ್ದಿ, ರಿಸೆಪ್ಷನ್. ಓಕೆ, ಐಲ್ಯಾಂಡ್ ಇದೆ ಅಲ್ವಾ, ಅದು ಇವರದಲ್ಲ, ನಮ್ಗೆ ಬೇಕಿದ್ರೆ ಇಲ್ಲಿ ಒಂದು ಬೋಟ್ ಇದೆ, ಇಲ್ಲೇ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಪಾರ್ಟೀಸ್ ಮಾಡ್ಲಿಕ್ಕೆ, ಅಲ್ಲಿ ನೋಡ್ಲಿಕ್ಕೆ ಅಂತ ಇಲ್ಲ, ನಿಮ್ಗೆ ಏನಾದ್ರೂ ಚಿಕ್ಕ ಪಾರ್ಟಿ ಎಲ್ಲ ಇದ್ರೆ ಅಲ್ಲಿ ಹೋಗಿ ನೀವು ಮಾಡ್ಬೋದು ಅಷ್ಟೆ. ಬೋಟ್ ಅಲ್ಲಿ ಕೊಂಡೋಗ್ತಾರೆ, ಹೊರಗಡೆ ಚಿಕ್ಕ ಬೋಟ್ ಇತ್ತು ನೋಡಿ, ಅದರಲ್ಲಿ ಕೊಂಡೋಗ್ತಾರೆ. ಓಕೆ, ನಾನು ನೋಡ್ತಾ ಇದ್ದೀನಿ ಅಬ್ಬಕ್ಕ ಕ್ವೀನ್ ಕ್ರೂಸ್ ಅವತ್ತು ಮೆನು. ಸೊ ಬನ್ನಿ, ಮೆನು ಅಲ್ಲಿ ಏನುಂಟಂತ ನೋಡುವ. ಯೂನಿಟ್ ಆಫ್ ಸ್ಟಾರ್ ಕ್ವೀನ್ ಎಂಟರ್ಪ್ರೈಸಸ್ ಇಲ್ಲಿ ನೋಡಿ, ಕ್ಯೂಟ್ ಆಗಿದೆ ಅಲ್ಲ. ಓಕೆ, ಸ್ಟಾರ್ಟರ್ಸ್ ಅಲ್ಲಿ ನೋಡಿ ಎಲ್ಲ ಉಂಟು, ವೆಜ್ ಉಂಟು, ನಾನ್ ವೆಜ್ ಉಂಟು. ಇದು ವೆಜಿಟೇರಿಯನ್, ಗೋಬಿ, ಮಶ್ರೂಮ್, ಕಾರ್ನ್ ನೋಡಿ, ರೇಟ್ ಕೂಡ ಉಂಟು ನೋಡಿ. ಹಾಗೆ ನಾನ್ ವೆಜ್ ಅಲ್ಲಿ ಚಿಕನ್ ಐಟಮ್ಸ್ ಇದೆ, ಇಲ್ಲಿ ರೇಟ್ಸ್ ಎಲ್ಲ ನೋಡ್ಬೋದು ನೀವು. ರೈಸ್ ಐಟಮ್ಸ್ ನೋಡಿ, ಫ್ರೈಡ್ ರೈಸ್ ಎಲ್ಲ ಉಂಟು. ಓಕೆ, ಸೂಪ್ ಮತ್ತೆ ಸೀಸನಲ್ ನಮ್ದು ಫಿಶ್. ಓಕೆ, ಇದು ರೇಟ್ ಹಾಕ್ಲಿಲ್ಲ, ಸೀಸನಲ್ ಡಿಪೆಂಡ್ ಆಗುತ್ತೆ ರೇಟ್. ಹಾಗೆ ಎಗ್ ಐಟಮ್ಸ್ ಇದೆ ಇಲ್ಲಿ, ಸ್ಪೆಷಲ್ ತಾಲಿ, ವೆಜ್ ತಾಲಿ ಮತ್ತೆ ಫಿಶ್ ತಾಲಿ ಉಂಟು ಇಲ್ಲಿ. ಹಾಗೆ ಸ್ವಲ್ಪ ಬೇವರೇಜಸ್ ಕೂಡ ಉಂಟು. ಆಕ್ಚುಲಿ ಇಲ್ಲಿ ಹಾಟ್ ಡ್ರಿಂಕ್ಸ್ ಕೂಡ ನೀವು ಹೊರಗಡೆಯಿಂದ ತಂದು ಸರ್ವ್ ಮಾಡ್ಬೋದು. ಇಷ್ಟ ಇದು ಅಂದ್ರೆ ಪಾರ್ಟಿ ಎಲ್ಲ ಇದ್ರೆ ನೀವು ಹೊರಗಡೆಯಿಂದ ತಂದು ಸರ್ವ್ ಮಾಡ್ಬೋದು. ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಓಕೆ ಓಕೆ, ಮಕ್ಕಳು ಕೂಡ ಈ ಕ್ರೂಸ್ ಅಲ್ಲಿ ಬರ್ಬೋದು, ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಹಾಗೆ ಇದು ನೈಟ್ ಅಲ್ಲಿ ನೀವು ಬರುದಾದ್ರೆ ನಿಮ್ಗೆ ಉಲ್ಲಾಲ ನೇತ್ರಾವತಿವರೆಗೆ ಇದು ಹೋಗುತ್ತೆ ನಿಮ್ಗೆ ಕ್ರೂಸ್, ಅದಕ್ಕಿಂತ ಆಚೆ ಹೋಗುದಿಲ್ಲ, ಅಷ್ಟು ಅವರು ಅಷ್ಟು ರೌಂಡ್ಸ್ ಅನ್ನ ತೆಗಿತಾರೆ. ಓಕೆ, ಈಗ ಕ್ರೂಸ್ ಇದು ಕಿಚನ್ಗೆ ಹೋಗುವ. ಓಕೆ ನೋಡುವ ಏನ್ ಆಗ್ತಾ ಉಂಟು ಅಂತ. ಸೊ ಕುಕ್ ಇದ್ದಾರೆ ಇವರು, ವೆಜ್ ಏನು ಮಾಡ್ತಾ ಇದ್ದಾರೆ. ಗೋಬಿ ಏನಿದಾದ ಸ್ಪೆಷಲ್ ಕಜಿಪದಾದ ಅಂತ ಮೀನ್ದ ಮೀನ್ ಸಾರ್ ಬಂಗುಡೆ. ಓಕೆ, ಬಂಗುಡೆ ಮೀನ್ ಸಾರ್ ಮಾಡಿದಾರಂತೆ. ಒಂದು ದಾದೆ ನುಪ್ಪೆ. ಓಕೆ ಓಕೆ, ನಮ್ಮ ಬಾಯ್ಲ್ಡ್ ರೈಸ್ ಅದು ಬಂಗುಡೆ ಸಾರ್. ಭಾರಿ ಎಡ್ಡೆ ಸ್ಮೆಲ್ ಬರೋದುಂಡು.
ಊಟ ಮಾಡ್ಲಿಕ್ಕೆ ಮನಸ್ಸಾಗ್ತದಲ್ಲ, ಅದು ಕೂಡ ಈ ಕ್ರೂಸ್ ಅಲ್ಲಿ ಕೂತ್ಕೊಂಡು. ಸಾರ್ ಟೊಮೆಟೊ ಸಾರಾ? ಸೂಪರ್ ದಾಲ್ ದಾಲ್ ಓಕೆ. ವೆಜ್ ಫಿಶ್ ಫ್ರೈ ಮಾಡ್ಬೇಕಷ್ಟೇ, ಆರ್ಡರ್ ಮಾಡಿದ್ರೆ ಮಾಡ್ತಾರೆ ಅವರು. ಈಗ ಸದ್ಯಕ್ಕೆ ನಾವೆಂತ ಆರ್ಡರ್ ಮಾಡ್ಲಿಲ್ಲ. ನೀವು ಇಲ್ಲಿ ಈವ್ನಿಂಗ್ ಬರೋದಾದ್ರೆ ಇಲ್ಲಿ ಆರ್ಡರ್ ಮಾಡಿ, ಇಲ್ಲಿ ಆರಾಮ್ಸೆ ಕೂತ್ಕೊಂಡು ಹೊರಗಡೆ ಈ ಒಳ್ಳೆಯ ಗಾಳಿಗೆ ಸೂಪರ್ಬ್ ಆಗಿರುವಂತಹ ವ್ಯೂವಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಹೇಳುದೇ ಬೇಡ, ಸೂಪರ್ಬ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲ. ಕ್ರೂಸ್ ಯಾವ ರೀತಿ ಇದೆ ಅಂತ, ಅದರೊಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದೆ, ತುಂಬಾನೇ ಖುಷಿ ಆಗುತ್ತೆ. ಅದು ಕೂಡ ಆ ಕ್ರೂಸ್ ಮೂವಿಂಗ್ ಇದ್ರೆ ಇನ್ನು ಕೂಡ ಖುಷಿ ಆಗುತ್ತೆ. ಮ್ಯೂಸಿಕ್ ಇರುತ್ತೆ, ಲೈಟ್ಸ್ ಇರುತ್ತೆ ಈವ್ನಿಂಗ್ ಟೈಮಲ್ಲೆಲ್ಲ. ಓಕೆ, ನೀವು ಕೂಡ ಬರೋದಾದ್ರೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ. ಈವ್ನಿಂಗ್ ಆಗೋದಿಲ್ಲ ಅಂತ ಆದರೆ ನೀವು 11 o'clock ನಂತರ ಕೂಡ ಬರ್ಬೋದು ಬೆಳಿಗ್ಗೆ. ಅಥವಾ ಬರೋದಾದ್ರೆ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೇಕಿದ್ರೆ ಈವ್ನಿಂಗ್ ಬನ್ನಿ, 7:30 to 9 ಮೂವಿಂಗ್ ಇರುತ್ತೆ ಕ್ರೂಸ್, ಆವಾಗಂತೂ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಓಕೆ, ನಾನು ಇವನ್ನು ಹೊರಡೋದು. ಇವತ್ತಿನ ವೀಡಿಯೋ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ ವೀಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಓಕೆ, ಬಾಯ್. ನಾನಿವತ್ತೊಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀನಿ, ಅದುವೇ ಬೊಕ್ಕಪಟ್ಟಣದಲ್ಲಿ ಇರುವಂತಹ ಅಬ್ಬಕ್ಕ ಕ್ವೀನ್ ಸೆಂಟರ್. ಓಕೆ, ಸೆಂಟರ್. ಓಕೆ, ಈಗ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಇದರ ಮ್ಯಾನ್